ಪಂಡಿತ್ ದೀನ್ ದಯಾಳ್ ಸ್ಮರಣಾರ್ಥ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಮುಂಡಗೋಡ್ ಪಟ್ಟಣದ ಕೊಪ್ಪದ ಮಾರ್ಗದಲ್ಲಿರುವ ಓಸಿಮಠ್ ಕಟ್ಟಡದಲ್ಲಿ ಪಂಡಿತ್ ದೀನ್ ದಯಾಳ್ ಅವರ ಸ್ಮರಣಾರ್ಥ ನಿಮಿತ್ತ ಕಾರ್ಮಿಕರೊಂದಿಗೆ ನಿವೃತ್ತಿಯಾದ ಶಿಕ್ಷಕರಿಗೆ ಹಾಗೂ ವಿವಿಧ ವೃತ್ತಿಪರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿವೃತ್ತ ಶಿಕ್ಷಕರಾದ ಹಿರೇಮಠ್ ಮತ್ತು ಹೂಗಾ ಸೇರಿದಂತೆ ರೈತರಾದ ನಾಗರಾಜ್ ಬೆನ್ನಿ, ಮುಖಂಡರಾದ ಗುರುರಾಜ್ ಕಾಮತ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಹಿಳಾ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷೆ ವೀಣೆ ಓಸಿಮಠ್ ಅವರು ಮಾತನಾಡಿ, ಪಂಡಿತ್ ದೀನ್ ದಯಾಳ್ ಅವರ ಬಗ್ಗೆ ಏಕಾತ್ಮಕವಾದಂಥ ವಿಚಾರದೊಂದಿಗೆ ಶಂಕರಾಚಾರ್ಯರು, ರೇಣುಕಾಚಾರ್ಯರು, ಬಸವಣ್ಣನವರು, ವಾಜಪೇಯಿ, ರಾಮಕೃಷ್ಣ ಹೆಗಡೆಯವರು, ಮೋದಿಜಿಯವರ ಸಾಮಾಜಿಕ ಕೊಡುಗೆಯ ಕುರಿತು ಅವರು ಹೇಳಿದರು. ಇನ್ನು ಮುಖಂಡರಾದ ಬಸವರಾಜ್ ಓಸಿಮಠ್ ಅವರು ಮಾತನಾಡಿ, ಅಂಬೇಡ್ಕರ್ ಮತ್ತು ಭಾರತ ಮಾತೆಯ ಅನೇಕ ವಿಷಯಗಳನ್ನು ದೇಶದ ರಕ್ಷಣೆ, ಸಾಮಾಜಿಕ ಕಳಕಳಿ ಮತ್ತು ಸರ್ವೇ ಜನ ಸುಖಿನೋ ಭವಂತು ಅಂತ ಪ್ರಸ್ತಾವನೆ ಇಲ್ಲಿ ಹೇಳಲಿಕ್ಕೆ ನಾನು ಸಂತೋಷದಿಂದ ಹೇಳುತ್ತೇನೆ ಅಂತ ಹೇಳಿದರು. ವರದಿ ಶಿವ ವಸಂತ್ ರಾಠೋಡ್. ಏನಾಯ್ತು ಇಷ್ಟೊಂದು ಬೇರೆ ಬೇರೆ ಸರ್ಕಾರ ಇದ್ದಾಗ ಬೇರೆ ಬೇರೆ ರೀತಿ ಹೋಗ್ತಾ ಇರ್ತದೆ. ನಮ್ಮ ದೇಶ ಏನಾದರೂ ಬದುಕಬೇಕಾದ್ರೆ ಇವತ್ತು ನಮ್ಮ ದೇಶದಲ್ಲಿ ನಾವೆಲ್ಲ ಉಸಿರಾಡ್ಕೊಂಡು ಆರಾಮಾಗಿ ಇಲ್ಲೇನು ಕೂತೀವಿ ಇರ್ಬೇಕಾದ್ರೆ ಅವ್ರಿಗೆ ಕೆಲಸ ಭಾಳ ದೊಡ್ಡದಿದೆ. ನಮ್ಗೆ ತಿಳಿದೋಷ ನಂಗೆ ಭಾಳಷ್ಟು ಗೊತ್ತಿಲ್ಲ, ನೀನು ಮಾತಾಡ್ಬೋದು. ನನಗೆ ನನ್ನ ಆರ್ಮಾಗಿ ಪಂಡಿತ್ ದೀನ್ ದಯಾಳ್ರು ಜವಾಹರಲಾಲ್ ನೆಹರು ಕ್ಯಾಬಿನೆಟ್ ಅವ್ರು ಪ್ರಧಾನಮಂತ್ರಿ ಇದ್ದಾಗ ಇವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕರೆಕ್ಟಾ ಮಿಸ್ಟೇಕ್ ಆಗಿ ಕರೆಕ್ಷನ್ ಮಾಡಬೇಕು. ಇವರು ಕೈಗಾರಿಕಾ ಮಂತ್ರಿ ಇಡೀ ದೇಶದ ಸಂಬಂಧ ಅಲ್ಲ, ಕೈಗಾರಿಕಾ ಮಂತ್ರಿ ಇದ್ದು ನೀರು ಅವರು ಅನೇಕ ತಪ್ಪು ನಿರ್ಣಯಗಳನ್ನು ತೊಳೋದನ್ನು ವಿರೋಧ ಮಾಡಿ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಯಾರ ಕೊಡ್ತಾರೇನು ತುಂಬಾ ವರ್ಷ